Hello children, today we'll be doing 5th standard social and that we'll be doing 8th chapter, the beginning of India's freedom struggle. So in this chapter you'll be learning about a time of social reforms, Indian National Congress, INC, moderates and extremists, the partition of Bengal, the Swadeshi movement. The revolt of 1857 brought an end to the rule of East India Company in India. Soon after, the country came under the direct rule of the British government. So last lesson nalli nivu kalidre revolt of 1857 anta. So aa time alli enaytu East India Company rule ಎಂಡಿಗ್ ಬಂತು. ಆವಾಗ ಡೈರೆಕ್ಟಾಗಿ ಬ್ರಿಟಿಷ್ ಗವರ್ಮೆಂಟು ಇಂಡಿಯಾನ ರೂಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತು. ಸೊ ಲಾರ್ಡ್ ಕ್ಯಾನನ್ ವಾಸ್ ಅಪಾಯಿಂಟೆಡ್ ಆಸ್ ದಿ ವೈಸ್ ರಾಯ್ ಟು ಕ್ಯಾರಿ ಔಟ್ ದಿ ಅಡ್ಮಿನಿಸ್ಟ್ರೇಟಿವ್ ಡ್ಯೂಟೀಸ್ ಆನ್ ಬಿಹಾಫ್ ಆಫ್ ದಿ ಕ್ರೌನ್. ಸೊ ಕ್ವೀನ್ ಇದ್ದವರು ಆಳ್ತಾ ಇದ್ರು. ಸೊ ಕ್ವೀನಿಗಿಲ್ಲ, ಈಸ್ಟ್ ಇಂಡಿಯಾ ಕಂಪ್ನಿ ಹೋಯ್ತು. ಸೊ ಈಸ್ಟ್ ಇಂಡಿಯಾ ಕಂಪ್ನಿ ಹೋದ್ಮೇಲೆ ಲಾರ್ಡ್ ಕ್ಯಾನನ್ ಅನ್ನೋರನ್ನ ವೈಸ್ ರಾಯ್ಗೆ ಅಪಾಯಿಂಟ್ ಮಾಡಿಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಡ್ಯೂಟೀಸ್ನ ಅವ್ರಿಗೆ ನಿಭಾಯಿಸಿದ್ರು. ಓಕೆ, ಇನ್ 1857 ರಿವೋಲ್ಟ್ ವಾಸ್ ಎಂಟೈರ್ಲಿ ಕ್ರಶ್ಡ್ ಬೈ ದಿ ಬ್ರಿಟಿಷ್ ಗವರ್ಮೆಂಟ್ ಟುಕ್ ಓವರ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ. ಸೊ ಈ ರಿವೋಲ್ಟ್ ಆಗಿರೋದ್ರಿಂದ ಬ್ರಿಟಿಷ್ನ ಒಂಥರ ಕುಗ್ಗಿಸ್ಬಿಡ್ತು. ಸೊ ದ ಬ್ರಿಟಿಷ್ ಗವರ್ಮೆಂಟ್ ಏನು ಮಾಡಿದ್ರು, ಅಡ್ಮಿನಿಸ್ಟ್ರೇಷನ್ನ ಅವ್ರ ಕೈಗೆ ತಗೊಂಡ್ರು. This was a huge blow to the Indians and they realized the need to unite in their fight for freedom. So ee time alli enaitu ang britisher kugudralla. So naavu maadabodu, naavu ondadre inna nam freedom kuda namage freedom kuda sigutte anta avaru talel bantu. So movement of social reforms. Many social evils such as caste and gender discrimination, undesirable customs such as polygamy, sati and child marriage had crept into the Indian society around the early 19th century. So tumba social evils ivella, caste, gender discrimination, neen hennu naadu gandu idella, matte undesirable customs. ಅನ್ಡಿಸೈರಬಲ್ ಕಸ್ಟಮ್ಸ್ ಅಂದರೆ ಹುಚ್ಚು ಹುಚ್ಚು ಪದ್ಧತಿಗಳ ಥರ. ಸೊ ಅದರಲ್ಲಿ ಸತಿ ಮತ್ತು ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹ. ಸೊ ಇದೆಲ್ಲನೂ ಇಂಡಿಯಾ ಸೊಸೈಟಿ ಮೇಲೆ ಏನಾಯಿತು, ಇದು 19th ಸೆಂಚುರಿಯಲ್ಲಿ ಪ್ರಭಾವ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಟ್ ವಾಸ್ ಡ್ಯೂರಿಂಗ್ ದಿ ಬ್ರಿಟಿಷ್ ರೂಲ್ ದಿ ವೆಸ್ಟರ್ನ್ ಎಜುಕೇಷನ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ. ಸೊ ವೆಸ್ಟರ್ನ್ ಎಜುಕೇಷನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಬ್ರಿಟಿಷರು ವಿತ್ ನ್ಯೂವರ್ ಐಡಿಯಾಸ್ ಆ್ಯಂಡ್ ಕಾನ್ಸೆಪ್ಟ್ಸ್. ಪೀಪಲ್ ಸ್ಟಾರ್ಟೆಡ್ ರಿಯಲೈಸಿಂಗ್ ದಟ್ ದೀಸ್ ಸೋಷಲ್ ಈವಿಲ್ಸ್ ಹ್ಯಾಡ್ ಟು ಬಿ ಡನ್ ಅವೇ ವಿತ್ ಫಾರ್ ದಿ ಇಂಡಿಯನ್ ಸೊಸೈಟಿ ಟು ಪ್ರೋಗ್ರೆಸ್ ಇನ್ ದಿ ಟ್ರೂತ್ ಸೆನ್ಸ್. ಸೊ ಈ ಸೋಷಲ್ ಈವಿಲ್ಸ್ನೆಲ್ಲ ದೂರ ಇಟ್ಟರೆ ನಾವು ನಮ್ಮ ಸೊಸೈಟಿನ ಪ್ರೋಗ್ರೆಸ್ ಮಾಡ್ಕೋಬೋದು ಅಂತ ನಮಗೆ ಆವಾಗಿನ ಫ್ರೀಡಮ್ ಫೈಟರ್ಸಿಗೆ ತಿಳಿದು ಬಂತು. ಗ್ರೇಟ್ ಥಿಂಕರ್ಸ್ ಆ್ಯಂಡ್ ಸೋಷಲ್ ರಿಫಾರ್ಮರ್ಸ್ ಲೈಕ್ ರಾಜಾರಾಮ್ ಮೋಹನ್ ರಾಯ್, ಸೈಯದ್ ಅಹಮದ್ ಖಾನ್, ಈಶ್ವರ್ ಚಂದ್ರ ವಿದ್ಯಾಸಾಗರ್, ಸ್ವಾಮಿ ವಿವೇಕಾನಂದ ಆ್ಯಂಡ್ ಜಸ್ಟಿಸ್ ಮಹಾದೇವ ಗೋವಿಂದ್ ರನಾಡೆ, ಹೂ ಆರ್ ಆಲ್ಸೋ ವೆಲ್ ಎಜುಕೇಟೆಡ್. ಸೊ ಇವರೆಲ್ಲ ಸೋಷಲ್ ರಿಫಾರ್ಮರ್ಸ್ ಥರ ಕೆಲಸ ಮಾಡ್ತಾಯಿದ್ರು. ಯಾರು? ರಾಜಾರಾಮ್ ಮೋಹನ್ ರಾಯ್, ಸೈಯದ್ ಇಲ್ಲಿದೆ ನೋಡ್ರಿ, ರಾಜಾರಾಮ್ ಮೋಹನ್ ರಾಯ್, ಸೈಯದ್ ಅಹಮದ್ ಖಾನ್, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಮತ್ತು ಮಹಾದೇವ್ ಗೋವಿಂದ್ ರನ್ನಾಡೆ. ಇವರೆಲ್ಲ ತುಂಬ ಎಜುಕೇಟೆಡ್ ಆಗಿದ್ದರು. ಆಮೇಲೆ ವರ್ಕ್ಡ್ ವೆರಿ ಹಾರ್ಡ್ ಟು ಎಂಡ್ ಸೋಷಲ್ ಈವಿಲ್ಸ್ ಆ್ಯಂಡ್ ಪ್ರಮೋಟ್ ಎಜುಕೇಷನ್ ಅಕ್ರಾಸ್ ದಿ ಕಂಟ್ರಿ. ಸೊ ಎಜುಕೇಷನ್ ಇದ್ದರೆ ಈ ಥರದ ಮೂಢನಂಬಿಕೆಗಳೆಲ್ಲ ನಾವು ದೂರ ಮಾಡ್ತೀವಿ. ಸೊ ನಂಬಿಕೆ ಒಳ್ಳೆಯದು, ಆದರೆ ಮೂಢನಂಬಿಕೆ ತುಂಬ ಹುಚ್ಚುತನ ಅಂತ ಅನ್ಸ್ಕೊಳ್ಳುತ್ತೆ. ಸೊ ನಮ್ಮ ಇಂಡಿಯಾದಲ್ಲಿ ಎಜುಕೇಷನ್ ಚೆನ್ನಾಗಿದ್ದರೆ ಆವಾಗ ಈ ಮೂಢನಂಬಿಕೆಗೆ ಜಾಗನೇ ಇರೋಲ್ಲ ಅಂತ ಇವರೆಲ್ಲ ತುಂಬ ಕಷ್ಟಪಟ್ಟು ಓಡಾಡಿದ್ರು. ದ ಮೂಮೆಂಟ್ ಆಫ್ ಸೋಷಲ್ ರಿಫಾರ್ಮ್ ಎಮರ್ಜ್ಡ್ ಆ್ಯಂಡ್ ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್ ಸ್ಲೋಲಿ ಟುಕ್ ಶೇಪ್
from its progressive thinking and positive action. So ee tarado social reform movement of social reform bandbitu emerge aayitu avaga india freedom struggle bagge ondu aakara bantu namige freedom tagobeku namu british raalvakeinda horagade barbeku antadu start aayitu. The social reformers regarded the abolishing of social evils and inequalities as an important tool to reform the Indian society. So social evils nalla abolish madoduk start madodru, stop madoduk start madodru, inequalities na kuda stop madoduk start madodru. So avaga idondu important tool agi nintukoltu Indian society ge. Indian National Congress INC. Around this time many leaders started forming political movements and associations with a view to create more political awareness among the people and encourage their participation in fight for freedom. So in that time only Indian National Congress anadu form aayitu. So tumba jana leaders political movements na start madidru. Generally political awareness create madodukoskara ivrella ottugoodidru, freedom goskara navu horadbeku anadanna telisikododuk start madidru. The idea of establishment of Indian National Congress came to an organization called Indian Association, which had convened an all India conference in Calcutta. So idu yavaga organization start aayitu andre Indian Association ondu conference madidru Calcutta alli. So avaga idu organization bagge ondu idu bantu. Indian leaders like Dadabhai Nauroji. So Indian leaders like Dadabhai Nauroji, Badruddin Tayabji, Feroz Shah Mehta and other felt the need of a political organization at the national level. So ivrigellargu national level alli political organization irbeku anta ansoduk start aitu. They established the Indian National Congress in 1885 with the cooperation of Sir A.O. Hume. So A.O. Hume annavaru ondu cooperation inda Indian National Congress anna ondu establish madidru. A retired British officer, ivaru A.O. Hume bandbitu retired British officer agidru. This was the first organized political movement against the British. So idondu INC ಬಂದ್ಬಿಟ್ಟು ಒಂದು ಆರ್ಗನೈಸ್ಡ್ ಪೊಲಿಟಿಕಲ್ ಮೂಮೆಂಟ್ ಆಗಿತ್ತು ಬ್ರಿಟಿಷರ ವಿರುದ್ಧ. ದ ಫಸ್ಟ್ ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ಹೆಲ್ಡ್ ಅಟ್ ಮುಂಬೈ. ಸೊ ಫಸ್ಟ್ ಕಾನ್ಫರೆನ್ಸ್ ಯಾವಾಗ ಆಯಿತು? ಮುಂಬೈಯಲ್ಲಾಯಿತು. ಯಾವಾಗ? 28 December 1885. ಅದಾದಮೇಲೆ ದೇರ್ ವರ್ ರೆಗ್ಯುಲರ್ ಸೆಷನ್ಸ್ ಇನ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ. ಸೊ ಫಸ್ಟ್ ಮೀಟಿಂಗ್ ಎಲ್ಲ ಆಯಿತು ಮುಂಬೈಯಲ್ಲಾಯಿತು, ಯಾವಾಗ? December 28, 1885. ಇದಾದಮೇಲೆ ಮತ್ತೆ ಸುಮಾರು ಈ ಥರದ್ದು ಒಂದು ಮೀಟಿಂಗ್ಸ್ ನಡೀತಾ ಹೋಯಿತು ಬೇರೆ ಬೇರೆ ಕಡೆ ಇಂಡಿಯಾದಲ್ಲಿ. ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಲೋಲಿ ಆ್ಯಂಡ್ ಸ್ಟಡಿಲಿ ಒನ್ ಇನ್ಕ್ರೀಸಿಂಗ್ ಸಪೋರ್ಟ್ ಆಫ್ ದಿ ಕಾಮನ್ ಪೀಪಲ್ ಆಫ್ ಆಲ್ ರಿಲಿಜನ್. ಸೊ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು? ನಿಧಾನವಾಗಿ ಎಲ್ಲ ಜನರನ್ನ ಎಲ್ಲ ರಿಲಿಜನ್ಸ್ನ ನಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ. ಸಪೋರ್ಟ್ ಸಿಗ್ತಾ ಬಂತು ಅವರಿಗೆ. ಓಕೆನಾ? ಸೊ ನೆಕ್ಸ್ಟನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಶುರು ಮಾಡ್ಕೊಳ್ಳೋಣ. ಓಕೆ.